ಹಾಯ್, ನಾನು ಸಂದೀಪ್ ಫ್ರಮ್ ಆಲ್ಫಡೆ ಕನ್ನಡ. ಇವಡದಲ್ಲಿ ನಾನು ನಿಮಗೆ ಐ ಜಿ ಟಿ ವಿ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಐ ಜಿ ಟಿ ವಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ತುಂಬಾ ಸುಲಭ. ಐ ಜಿ ಟಿ ವಿ ಅಕೌಂಟ್ನ ಮುಖಾಂತರ ನೀವೇನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಜಾಸ್ತಿ ಫಾಲೋವರ್ಸ್ನ ಹೊಂದಿದ್ರೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ನೀವೇ ಪ್ರಮೋಟ್ ಮಾಡೋ ಮುಖಾಂತರ ದುಡ್ಡನ್ನ ಮಾಡ್ಬೋದು. ಹಾಗೆ ಬೇರೆಯವ್ರ ಪ್ರಾಡಕ್ಟ್ಸ್ನ ಕೂಡ ನಿಮ್ಮ ಅಕೌಂಟ್ನಲ್ಲಿ ಪ್ರಮೋಟ್ ಮಾಡೋದ್ರಿಂದ ಅವರು ನಿಮಗೆ ದುಡ್ಡನ್ನ ನೀಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇನ್ಸ್ಟಾಗ್ರಾಮಲ್ಲಿ ಮಾನಿಟೈಸೇಷನ್ ಫೀಚರ್ನ ಕೊಡ್ತಾ ಇದ್ದಾರೆ. ಹೇಗೆ ನೀವು ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಫೀಚರ್ನ ನೋಡ್ತಿರೋ ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಮಾನಿಟೈಸೇಷನ್ ಫೀಚರ್ನ ಕೊಡ್ತಾ ಇದ್ದಾರೆ. ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮಾನಿಟೈಸೇಷನ್ ಫೀಚರ್ನ ಆನ್ ಮಾಡಿ ಆ್ಯಡ್ಸ್ನ ಮುಖಾಂತರ ದುಡ್ಡನ್ನ ಮಾಡ್ಬೋದು. ಇನ್ನು ಸ್ವಲ್ಪ ದಿನದಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಮಾನಿಟೈಸೇಷನ್ ಫೀಚರ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಐ ಜಿ ಟಿ ವಿ ಅಕೌಂಟ್ನ ನೀವು ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನು ಕೂಡ ಮರಿದೆ ಲೈಕ್ ಮಾಡಿ. ಮುಂಚೆ ಎಲ್ಲ ಐ ಜಿ ಟಿ ವಿ ಆಪ್ಷನ್ ಬಂದು ಇನ್ಸ್ಟಾಗ್ರಾಮ್ನ ಹೋಮ್ ಪೇಜ್ನಲ್ಲೇ ಕಾಣಿಸ್ತಾ ಇತ್ತು. ಆದರೆ ಈಗ ಸರ್ಚ್ ಇಂಜಿನ್ ಹತ್ರ ಐ ಜಿ ಟಿ ವಿ ಆಪ್ಷನ್ ಕಾಣುತ್ತೆ. ನೀವೇನಾದರೂ ಸರ್ಚ್ ಮಾಡೋಕ್ಕೆ ಹೊರಟಾಗ ನಿಮಗಲ್ಲಿ ಐ ಜಿ ಟಿ ವಿ ಆಪ್ಷನ್ ಕಾಣಿಸ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ನೀವು ಯಾವುದೇ ಒಂದು ಐ ಜಿ ಟಿ ವಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನೀವು ಯಾವುದೇ ಒಂದು ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಬೇಕಾಗಿಲ್ಲ. ನಿಮ್ಮ ಹತ್ರ ಇರೋ ಇನ್ಸ್ಟಾಗ್ರಾಮ್ ಅಕೌಂಟ್ನ ಮುಖಾಂತರ ನೀವು ಯಾವುದೇ ಒಂದು ಐ ಜಿ ಟಿ ವಿಗಳನ್ನ ಅಪ್ಲೋಡ್ ಮಾಡ್ಬೋದು. ನೀವು ಅಪ್ಲೋಡ್ ಮಾಡೋ ವೀಡಿಯೋ ಒಂದು ನಿಮಿಷಕ್ಕಿಂತ ಕೆಳಗಡೆ ಇದ್ದರೆ ಅದು ಬಂದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟಾಗಿ ಅಪ್ಲೋಡ್ ಆಗುತ್ತೆ. ನೀವು ಅಪ್ಲೋಡ್ ಮಾಡೋ ವೀಡಿಯೋ ಒಂದು ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಅದು ಬಂದು ಐ ಜಿ ಟಿ ವಿ ವೀಡಿಯೋ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮಗೆ ಬೇಕಾಗಿರೋ ವೀಡಿಯೋ ಕ್ರಿಯೇಟರ್ಸ್ಗಳನ್ನ ನೀವು ಸರ್ಚ್ ಮಾಡ್ಬೋದು. ಹಾಗೆ ಅವ್ರನ್ನ ನೀವು ಫಾಲೋ ಕೂಡ ಮಾಡ್ಬೋದು. ಹಾಗೆ ನೀವೇನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ಕೂಡ ವರ್ಟಿಕಲ್ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗೆ ನಿಮಗಿಲ್ಲಿ ಎಷ್ಟೊಂದು ವೀಡಿಯೋಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಿಮಗೆ ಬೇಕಾಗಿರೋ ವೀಡಿಯೋಸ್ಗಳನ್ನ ನೋಡ್ಬೋದು. ಅಥವಾ ನೀವು ಪ್ಲೇ ಸ್ಟೋರಲ್ಲಿ ಇನ್ಸ್ಟಾಗ್ರಾಮ್ನ ಅಫಿಷಿಯಲ್ ಐ ಜಿ ಟಿ ವಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಐ ಜಿ ಟಿ ವಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ನಿಮಗೆ ಈ ಅಪ್ಲಿಕೇಶನ್ನಲ್ಲಿ ಐ ಜಿ ಟಿ ವಿ ವೀಡಿಯೋಸ್ಗಳು ಮಾತ್ರ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಿಮ್ಮ ಮೊಬೈಲ್ನಲ್ಲಿರೋ ಇನ್ಸ್ಟಾಗ್ರಾಮ್ ಐ ಡಿ ಮುಖಾಂತರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ಅಥವಾ ನೀವು ಬೇರೆ ಇನ್ಸ್ಟಾಗ್ರಾಮ್ ಐ ಡಿ ಮುಖಾಂತರ ಲಾಗಿನ್ ಮಾಡ್ಕೊಳ್ಬೇಕಾಗಿದ್ದರೆ ಸ್ವಿಚ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಸ್ಬುಕ್ ಮುಖಾಂತರನಾದರೂ ನೀವು ಲಾಗಿನ್ ಮಾಡ್ಕೊಳ್ಳಿ, ಅಥವಾ ಕೆಳಗಡೆ ಕಾಣಿಸ್ತಾ ಇರೋ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿಯಾಗೆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮುಖಾಂತರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡಾದ್ಮೇಲೆ ಎಲ್ಲ ಐ ಜಿ ಟಿ ವಿ ವೀಡಿಯೋಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೀವು ಬೇಕಿದ್ದರೆ ನಿಮಗೆ ಬೇಕಾಗಿರೋ ಕ್ರಿಯೇಟರ್ಸ್ಗಳನ್ನ ಸರ್ಚ್ ಮಾಡಿ ಅವ್ರನ್ನ ಫಾಲೋ ಮಾಡ್ಬೋದು. ನೀವು ಫಾಲೋ ಮಾಡಿರೋ ಕ್ರಿಯೇಟರ್ಸ್ಗಳೇನ ಏನಾದರೂ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ ನಿಮಗಿಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಥವಾ ನೀವೇ ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿದ್ದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಕೂಡ ವರ್ಟಿಕಲ್ ವೀಡಿಯೋ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾಟೆಕ್ ಕೆನಡಾ.